DCM ಅವರು ಇವತ್ತು ಬೆಂಗಳೂರಿನ ಬ್ರಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೊರಟಿದ್ದಾರೆ. ಇವತ್ತು ನಾಡು ಕಟ್ಟದಂತ ನಾಡಪ್ರಭು ಕೆಂಪೇಗೌಡರ ಬ್ರಾಂಡ್ ಬೆಂಗಳೂರು ಎತ್ತ ಸಾಗ್ತಾ ಇದೆ. ಇವತ್ತು ಜನಪ್ರತಿನಿಧಿಗಳು ಅವರವರ ಅಧಿಕಾರಕ್ಕೆ ಬರುವಂಥ ಸಂದರ್ಭದಲ್ಲಿ ಬರೀ ಆಶ್ವಾಸನೆಗಳನ್ನ ಕೊಡುವಂಥದ್ದು, ಬಿ ಜೆ ಪಿಯವರು ಇದ್ದಾಗ ಕಾಂಗ್ರೆಸ್ ಮೇಲೆ ಹೇಳೋದು, ಕಾಂಗ್ರೆಸ್ನವರಿದ್ದಾಗ ಬಿ ಜೆ ಪಿಯವ್ರ ಮೇಲೆ ಹೇಳೋದು, ಎರಡೂ ಪಕ್ಷಗಳು ಕೇಂದ್ರ ಮತ್ತು ರಾಜ್ಯದಲ್ಲಿದ್ದಾಗ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತಿರ್ತಕ್ಕಂಥದ್ದು. ಹಾಗಾಗಿ ರಾಜಕಾರಣಿಗಳ ಹೇಳಿಕೆಗೆ ಪ್ರತಿಕ್ರಿಯೆ ಕೊಡೋದು ಬಿಟ್ಟು ಈ ನಾಡಿನ ಜನ ಜಾಗೃತರಾಗಬೇಕಾಗಿದೆ. ಆ ಕಾರಣಕ್ಕೆ ಇವತ್ತು ಬ್ರ್ಯಾಂಡ್ ಬೆಂಗಳೂರು ಮಾಡ್ತಕ್ಕಂಥ ಹೊರಟಿರ್ತಕ್ಕಂಥವ್ರು ನೀರಿಲ್ಲದೆ ಇರ್ತಕ್ಕಂಥ ಬರಗಾಡಿನ ಬೆಂಗಳೂರು ಮಾಡ್ತಾರಾ, ದಯಮಾಡಿ ನೀರು ಬಿಡಬೇಡಿ ಅಂತ ಅಂದರೆ, ಮೇಕೆದಾಟು ಪಾದಯಾತ್ರೆ ಮಾಡಿಬಿಟ್ಟು ಕನ್ನಡ ಪರ ಸಂಘಟನೆಗಳ ರೈತರನ್ನ ಕರೆದಂಥವ್ರು ಇವತ್ತು ಸರ್ವ ಪಕ್ಷಗಳ ಸಭೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಇವ್ರನ್ನೆಲ್ಲ ಹೊರಗಿಟ್ಟು, ಪಾದಯಾತ್ರೆ ಬಂದಂಥವ್ರನ್ನ ಹೊರಗಿಟ್ಟು ಅವ್ರ ಸ್ವಾರ್ಥಕ್ಕೆ ಪಾದಯಾತ್ರೆಯನ್ನು ಮಾಡ್ತಕ್ಕಂಥದ್ದನ್ನ ನಿಜವಾಗ್ಲೂ ಖಂಡಿಸ್ತೇವೆ. ಆ ಕಾರಣಕ್ಕೆ ಇವತ್ತಿಂದ ತಕ್ಷಣವಾಗಿ ಕೇಂದ್ರದ ಮಂತ್ರಿಗಳನ್ನು ಮತ್ತು ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ ನೀರನ್ನ ನಿಲ್ಲಿಸಿಬಿಟ್ಟು ನಂತರ ಹೋಗಿ ಅವ್ರನ್ನ ಮಾತನಾಡುವಂಥ ಕೆಲಸ ಮಾಡಿ, ರಾಜ್ಯದ ರೈತರ ಬಗ್ಗೆ, ಬೆಂಗಳೂರಿನ ಕುಡಿಯೋ ನೀರಿನ ಬಗ್ಗೆ ಗಮನ ಕೊಡದೇ ಹೋದರೆ ನಿಜವಾಗ್ಲೂ ಇವತ್ತು ವಿಧಾನಸೌಧ ಮುತ್ತಿಗೆಯನ್ನಂತ ಏನು ಘೋಷಣೆ ಇದೆ, ಅವರ ಮನೆಗಳಿಗೆ ಮುತ್ತಿಗೆ ಹಾಕಿ ಅವರ ಕಚೇರಿಗಳಿಗೆ ತೆರಳದೇ ಇರೋ ರೀತಿ ಅವ್ರನ್ನ ದಿಗ್ಬಂಧನ ಮಾಡುವಂಥ ಕೆಲಸವನ್ನು ಈ ನಾಡಿನ ಜನ ಮಾಡಬೇಕಾಗಿದೆ. ಹಾಗಾಗಿ ನಾಡಿನ ಉಪಮುಖ್ಯಮಂತ್ರಿಗಳಾಗಲಿ, ಮುಖ್ಯಮಂತ್ರಿಗಳಾಗಲಿ, ತಾವು ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥವ್ರು ಮಾತನಾಡಬೇಕಾದ್ರೆ ಭಾಳ ಜವಾಬ್ದಾರಿಯುತವಾಗಿ ಮಾತನಾಡಿ. ಈ ಕಾರಣಕ್ಕೆ ಇವತ್ತು ನಾಡಿನ ಜನ ನಿಮಗೆ ಬಹುಮತವನ್ನು ಕೊಟ್ಟು ಇವತ್ತು ಹೆಚ್ಚಿನ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ನಾಡಿನ ಜನರ ಪರವಾಗಿ ನಿಲ್ಲಿ ಅಂತ ಹೊರತು ತಮಿಳುನಾಡಿಗೆ ನೀರು ಬಿಡಿ ಅಂತಲ್ಲ. ಹಾಗಾಗಿ ಇವತ್ತು ನೀರು ಬಿಟ್ಟಿರ್ತಕ್ಕಂಥದ್ದನ್ನ ತೀವ್ರವಾಗಿ ಖಂಡಿಸ್ತೇವೆ.